ಮಾಯಾ ಎಮ್ಮೆ. ಒಂದು ಊರಲ್ಲಿ ಪವನ್ ಅಂತ ಒಬ್ಬ ರೈತನಿದ್ದ. ಅವನು ತರಕಾರಿಗಳನ್ನು ಬೆಳೆಸುತ್ತಿದ್ದ. ಬೆಳೆದ ತರಕಾರಿಗಳಿಂದ ಅವನಿಗೆ ಹೆಚ್ಚಿನ ಲಾಭವಿರಲಿಲ್ಲ. ಒಂದು ದಿನ ಅವನು ತರಕಾರಿಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯಲು ತಮ್ಮ ಬಂಡಿಯಲ್ಲಿ ಹಾಕುತ್ತಿದ್ದ. ಒಂದು ಎಮ್ಮೆ ಬಂದು ಬಾಲಕವನ್ನು ತೆಗೆದುಕೊಂಡು ಹೊರಟೋಯಿತು. ಅರೆರೆ, ಇದೇನು? ಸರಿ ಆಯ್ತು, ಪಾಪ ಹಸಿವು ಆಗುತ್ತೇನು. ಅವತ್ತು ಮಾರುಕಟ್ಟೆಯಲ್ಲಿ ಪವನ್ಗೆ ತುಂಬಾ ಲಾಭ ಬಂತು. ಕೆಲವು ದಿನಗಳ ನಂತರ ಪವನ್ ತನ್ನ ತರಕಾರಿಗಳನ್ನು ಬಂಡಿಯಲ್ಲಿ ಜೋಡಿಸಿ ಮಾರುಕಟ್ಟೆಗೆ ಹೋಗುತ್ತಿದ್ದಾಗ ಅವನ ಹೆಂಡತಿ ಕೂಡ ಜೊತೆಯಲ್ಲಿ ಇದ್ದಳು. ಅವಾಗ ಆ ಎಮ್ಮೆ ಕೂಡ ಪಾಲಕ್ನ ತಿನ್ನಕ್ಕೆ ಬಂದಿದ್ದು. ಅರೆ, ಹೋಗು ಇಲ್ಲಿಂದ, ಹೋಗು ಹೋಗು. ಎಮ್ಮೆ ಅಲ್ಲಿಂದ ಹೋಯಿತು. ಅವತ್ತು ಪವನ್ಗೆ ತುಂಬಾ ನಷ್ಟ ಆಯ್ತು. 3 ತಿಂಗಳಾದ್ಮೇಲೆ ಮತ್ತೆ ಅವನ ಇಳುವರಿ ಬಂದಾಗ ಅವನು ತನ್ನ ತರಕಾರಿಗಳನ್ನು ಕಡಿಸಿಕೊಳ್ಳುತ್ತಿದ್ದಾಗ ಅವನು ಮತ್ತೆ ಎಮ್ಮೆಯನ್ನು ನೋಡಿದ್ದನು. ಅವನು ಅದಕ್ಕೆ ಪಾಲಕವನ್ನು ಕೊಟ್ಟನು. ಆ ದಿನ ಅವನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಹೋದಾಗ ಅವನು ಸಾಕಷ್ಟು ಲಾಭವನ್ನು ಗಳಿಸಿದ್ದ. ಅದೇ ದಿನ ಪವನ್ ಹೆಂಡತಿ ತನ್ನ ಮನೆಯ ಬಳಿ ಎಮ್ಮೆಯನ್ನು ನೋಡಿದ್ದಾಳು. ಈ ಎಮ್ಮೆ ಮತ್ತೆ ಮತ್ತೆ ಇಲ್ಲಿಗೆ ಬರುತ್ತಿದೆ, ಬಂದು ಎಲ್ಲಾ ತರಕಾರಿಗಳನ್ನು ತಿನ್ನುತ್ತಿದ್ದೆ, ಇವಾಗ ಮನೆಗೆ ಕೂಡ ಬಂದಿದೆ. ಇರು, ನಿನ್ ಕೆಲ್ಸ ಮಾಡುತ್ತೇನೆ. ಅವಳು ಅದನ್ನ ಹೊಡೆದು ಓಡಿಸಿದಳು. ಪವನ್ ಅಲ್ಲಿಗೆ ಬಂದಾಗ, ನೋಡು, ನನಗೆ ತುಂಬಾ ಲಾಭ ಬಂದಿದೆ. ಇದೆಲ್ಲ ಆ ಮಾಯಾ ಎಮ್ಮೆಯೊಂದಾಗಿ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ನಾನು ಅದನ್ನು ತಿನ್ನಲು ಪಾಲಕ್ ನೀಡಿದಾಗ ನನ್ನ ಲಾಭ ದ್ವಿಗುಣಗೊಳ್ಳುತ್ತದೆ. ಅಯ್ಯೋ ದೇವರೇ, ನಾನು ಎಷ್ಟು ತಪ್ಪು ಮಾಡಿದ್ದೆ. ನಾನಂತೂ ಅದನ್ನ ಇಲ್ಲಿಂದ ಹೊಡೆದು ಹೊಡೆದು ಓಡಿಸಿದ್ದೀನಿ. ನೀತಿ, ನಾವು ಒಳ್ಳೆ ಮಾಡಿದ್ರೆ ನಮಗೆ ಒಳ್ಳೆಯದು ಆಗುತ್ತೆ. ಮಾಯಾ ಬಾಳೆಹಣ್ಣು. ಒಬ್ಬ ಹಣ್ಣು ಮಾರಾಟಗಾರ ಇದ್ದ. ಅವನ ಹೆಸರು ಚಂದು. ಅವನು ತನ್ನ ಹಿತ್ತಲಿನಲ್ಲಿ ಅನೇಕ ಹಣ್ಣಿನ ಸಸ್ಯಗಳನ್ನು ಬೆಳೆಸಿದನು. ಚಂದು ಪ್ರತಿದಿನ ಹಣ್ಣಾದ ಹಣ್ಣುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಾನೆ. ಚಂದುಗೆ ಒಂದು ಒಳ್ಳೆಯ ಅಭ್ಯಾಸವಿತ್ತು. ಪ್ರತಿದಿನ ತನ್ನ ದಾರಿಯಲ್ಲಿ ಯಾವುದೇ ಬಡ ವ್ಯಕ್ತಿಯನ್ನು ಕಂಡುಕೊಂಡರೆ ಅವನು ಅವರಿಗೆ ಹಣ್ಣುಗಳನ್ನು ಖಚಿತವಾಗಿ ಕೊಟ್ಟನು. ಅರೆ, ಈ ಚಂದು ಒಳ್ಳೆ ಹುಡುಗ ತರ ಇದ್ದಾನೆ. ಪ್ರತಿದಿನ ತರ ಮಾಗಿದ ಹಣ್ಣುಗಳನ್ನು ಕಸಿದುಕೊಳ್ಳುವಾಗ ಅವನು ಗಿಳಿ ನೇಲವನ್ನು ಅಗೆಯುವುದನ್ನು ಕಂಡುಕೊಂಡ. ಅರೆ, ತಡಿ ತಡಿ, ನೀನು ಏನ್ ಮಾಡ್ತಿದ್ಯಾ? ಈ ಬೀಜವನ್ನು ಬಿತ್ತಿದ್ರೆ ಬಂಗಾರು ಬಾಳೆಹಣ್ಣು ಬರುತ್ತೆ. ಕೊಡು, ನಾನು ಬಿತ್ತುತ್ತೇನೆ. ಗಿಳಿಯ ಮಾತುಗಳನ್ನು ಚಂದು ನಂಬಲಿಲ್ಲ. ಆದ್ರೆ ಅವನು ಬೀಜಗಳನ್ನು ಬಿತ್ತಿದನು ಮತ್ತು ಅವುಗಳನ್ನು ಪ್ರತಿದಿನ ನೀರಿರುವರು. ಬೀಜಗಳನ್ನು ನೋಡಲು ಗಿಳಿ ಪ್ರತಿದಿನ ಬಂದಿತ್ತು. ಕೆಲವು ದಿನಗಳ ನಂತರ ಅಲ್ಲಿ ಒಂದು ಮರ ಬೆಳೆಯಿತು ಮತ್ತು ಕೆಲವು ದಿನಗಳ ನಂತರ ಸುಂದರವಾದ ಬಂಗಾರು ಬಾಳೆಹಣ್ಣುಗಳು ಅದರ ಮೇಲೆ ಬೆಳೆದವು. ಆವಾಗ ಗಿಳಿಯ ಮರದ ಮೇಲೆ ಇರಕ್ಕೆ ಬರ್ತಿತ್ತು. ಬಂಗಾರು ಬಾಳೆಹಣ್ಣುಗಳನ್ನು ನೋಡಿದ ತಕ್ಷಣ ಅವನು ದುರಾಸೆಯನಾದನು. ಆವಾಗ ಗಿಳಿಗೆ ಈ ತರ ಹೇಳಿದ್ದ. ನೀನು ತುಂಬಾ ಚೆನ್ನಾಗಿ ಹೇಳಿದ್ಯ. ಇದು ನಿಜವಾಗ್ಲೂ ಬಂಗಾರು ಬಾಳೆಹಣ್ಣು ಕೊಡುವ ಮರ ಆಯ್ತು. ನಿಮಗೆ ಕೂಡ ಧನ್ಯವಾದಗಳು. ನೀವೇ ಇದನ್ನ ರಕ್ಷಣಾ ಮಾಡಿದ್ರು. ನೀವು ದಿನ ಒಂದು ಬಂಗಾರು ಬಾಳೆಹಣ್ಣು ತಗೊಂಡು ಅದರಿಂದ ನಿಮಗೆ ಎಲ್ಲ ಒಳ್ಳೆದು ಆಗುತ್ತೆ. ಅವಾಗ ಗಿಳಿ ಅವನಿಗೆ ಪ್ರತಿದಿನ ಒಂದು ಬಂಗಾರು ಬಾಳೆಹಣ್ಣನ್ನು ನೀಡಿತ್ತು. ಅವಾಗ ಚಂದು ಅದನ್ನು ಮಾರಿ ಬಹಳಷ್ಟು ಹಣವನ್ನು ಸಂಪಾದಿಸಿದನು. ಆದ್ರೆ ಚಂದು ಒಂದೊಂದು ಬಾಳೆಹಣ್ಣಿನಿಂದ ಸಂತೋಷವಾಗಿಲ್ಲ. ಅವನು ಎಲ್ಲಾ ಹಣ್ಣುಗಳನ್ನು ಒಂದೇ ಸತಿ ತೆಗಿಬೇಕು ಅಂತ ಯೋಚನೆ ಮಾಡಿದ. ಈ ಗಿಳಿ ಸತ್ತೋಗಿದ್ರೆ ಈ ಮರ ನಂದು ಆಗುತ್ತೆ. ಅವಾಗ ಎಲ್ಲ ಬಂಗಾರು ಬಾಳೆಹಣ್ಣು ನಂದೇ ಆಗುತ್ತೆ. ಹೇಗಾದರೂ ಇದನ್ನ ಸಾಯಿಸಬೇಕು. ಒಂದು ದಿನ ಚಂದು ಸಮಯವನ್ನು ನೋಡಿ ಎಲ್ಲಾ ಬಾಳೆಹಣ್ಣುಗಳಲ್ಲಿ ವಿಷವನ್ನು ಹಾಕಿದನು. ಇವಾಗ ನೋಡ್ತೀನಿ ಹೇಗೆ ಈ ಬಾಳೆಹಣ್ಣು ನನಗೂ ಸಿಗಲ್ಲ ಅಂತ. ಗಿಳಿ ಇದನ್ನೆಲ್ಲ ದೂರದಿಂದ ನೋಡಿದ್ದೆ. ಓ ಹೌದಾ, ನಿನಗೆ ಎಲ್ಲ ಬಾಳೆಹಣ್ಣು ಬೇಕು. ನೀನು ದುರಾಸೆಯ. ನೀನು ಒಳ್ಳೆಯ ವ್ಯಕ್ತಿ ಅಂತ ಭಾವಿಸಿ ನಾನು
ಈ ಮರವನ್ನು ಇಲ್ಲಿ ಬಿತ್ತದಕ್ಕೆ ಯೋಚನೆ ಮಾಡಿದೆ. ಆದ್ರೆ ನಿನಗೆ ಈ ವಿಷಯ ಗೊತ್ತಿಲ್ಲ. ನಾನು ಈ ಮರದ ಮೇಲೆ ಉಳಿಯದಿದ್ದರೆ ಅದು ಎಂದಿಗೂ ಬಂಗಾರು ಬಾಳೆಹಣ್ಣುಗಳನ್ನು ನೀಡುವುದಿಲ್ಲ. ನಾನು ಈಗ ಹೋಗ್ತಾ ಇದ್ದೀನಿ. ಗಿಳಿ ಬಿಟ್ಟಿ ನಂತರ ಇಡೀ ಮರ ಒಣಗಿತ್ತು. ಎಲ್ಲ ಬಾಳೆಹಣ್ಣುಗಳು ಅದರಿಂದ ಬಿದ್ದವು. ಚಂದು ತನ್ನ ದುರಾಸೆಯ ಸ್ವಭಾವವನ್ನು ಅರಿತುಕೊಂಡ. ಮೀನು ಕರ್ರಿ. ನದಿಯ ದಂಡೆಯಲ್ಲಿ ಸಾಕಷ್ಟು ನಾವಿಕರು ಇದ್ದರು. ಅವರು ಮೀನುಗಳನ್ನು ಹಿಡಿದು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದರು. ಮದನ್ ತಂದೆ ಅನೇಕ ಬಾರಿ ಮೀನು ಹಿಡಿಯಲು ಹೇಳಿದರು. ಆದರೆ ಅವನು ಅಡಿಗೆ ಮತ್ತೆ ತಿನ್ನುವುದನ್ನು ತುಂಬಾ ಇಷ್ಟಪಟ್ಟನು. ಅವನು ಮೀನು ಕರಿನ ತುಂಬಾ ಇಷ್ಟಪಟ್ಟ. ಒಂದು ದಿನ ಮದನ್ ತಂದೆ ಈ ರೀತಿ ಹೇಳ್ತಾರೆ. ಮಗ, ನನ್ನು ನೋಡು. ನಾವು ನಾವಿಕರು, ನನಗೂ ವಯಸ್ಸಾಗಿದೆ. ಈಗ ನೀನು ಹೋಗಿ ಮೀನು ಹಿಡಿ. ನೀನು ಬರೀ ಮಾಡೋದು ತಿನ್ನುತ್ತಿದ್ರೆ ಅದು ಒಳ್ಳೇದಲ್ಲ. ಚಿಂತಿಸಬೇಡಿ ಅಪ್ಪ ಅವರೇ, ಸಮಯ ಬಂದಾಗ ನಾನು ಎಲ್ಲವನ್ನು ನೋಡಿಕೊಳ್ಳುತ್ತಾನೆ. ಆದ್ರೆ ಈಗ ನನ್ನನ್ನು ಮೀನು ತಿನ್ನಲು ಬಿಡಿ. ಮದನ್ ತನ್ನ ತಂದೆಯ ಮಾತುಗಳನ್ನು ಅಷ್ಟಾಗಿ ಗಮನಿಸಲಿಲ್ಲ. ಅದರಿಂದ ಅವನಿಗೆ ನೀತಿಕತೆಯನ್ನು ಕಲಿಸಲು ಅವನು ಯೋಚಿಸಿದನು. ಅಲ್ಲಿಂದ ಅವರು ನದಿಗೆ ಹೋಗುವುದನ್ನು ನಿಲ್ಲಿಸಿದರು. ಅಪ್ಪ ಅವರೇ, ನೀವಿವತ್ತು ಮೀನು ಹಿಡಿಯಲು ಹೋಗಿಲ್ಲ? ಅವನ ತಂದೆ ಏನು ಉತ್ತರಿಸಲಿಲ್ಲ. ಮಗ, ನಿನ್ನ ಊಟ ತಿನ್ನಿ. ಇದೇನು ಸಾರಾ? ನಾನು ಇದನ್ನು ತಿನ್ನೋದಿಲ್ಲ. ನೀವು ಮಾತ್ರ ತಿನ್ನಿ, ನನಗಾಗಿ ಮೀನು ತಯಾರಿಸುತ್ತೇನೆ. ಮಗ, ಇವತ್ತು ಯಾವುದೂ ಮೀನುಗಳಿಲ್ಲ. ಇವತ್ತಿಂದ ಪ್ರತಿದಿನ ನೀನು ಇದನ್ನು ತಿನ್ನಬೇಕು. ಏನು ಈ ಸಾರಾ? ನನಗೆ ತಿನ್ನಕ್ಕೆ ಆಗಲ್ಲ ಅಮ್ಮ. ಇಲ್ಲ ಮಗನೇ, ನೀನು ಹಾಗೆ ಹೇಳಬಾರದು. ಈ ದಿನಗಳಲ್ಲಿ ನಿಮ್ಮ ತಂದೆಗೆ ಆರೋಗ್ಯ ಸರಿಯಾಗಿಲ್ಲ. ಅವರಿಗೆ ಕೆಲವು ದಿನ ಸ್ವಲ್ಪ ವಿಶ್ರಾಂತಿ ಬೇಕು. ಅವರು ಮೀನು ಹಿಡಿಯಲು ಹೋದರೆ ಅವರು ಇನ್ನೂ ಹೆಚ್ಚು ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ನೀನು ಇನ್ನೂ ತಿನ್ನಲು ಬಯಸಿದ್ರೆ ನೀನೇ ಹೋಗಿ ಹಿಡಿ. ತಾಯಿಯನ್ನು ಕೇಳಿದ್ದ ನಂತರ ಮದನ್ ತುಂಬಾ ಚಿಂತೆ ಮಾಡಿಕೊಂಡ. ಅವರನ್ನ ಕೇಳಿ ಮತ್ತು ಈ ರೀತಿ ಯೋಚಿಸಿದ್ದ. ಅದರಿಂದ ಈಗ ಏನು, ನಾನೀಗ ಹೋಗಿ ಮೀನು ಹಿಡಿಯಬೇಕಾ? ಸರಿ, ಈ ಸಾರು ತಿನ್ನಿ. ನಿನಗೆ ಹೊಟ್ಟೆ ಹಸಿತಿದೆ ಅಲ್ಲ? ಮದನ್ ತುಂಬಾ ಹಸಿತಿದ್ದಾನೆ. ಅದರಿಂದ ಅವನು ರಾಜಿ ಮಾಡಿಕೊಂಡು ಸಾರು ಅನ್ನವನ್ನು ತಿನ್ನುತ್ತಿದ್ದ. ಆದ್ರೆ ಕೆಲವು ದಿನಗಳಲ್ಲಿ ಅವನು ಸಾರು ಮಾತ್ರ ತಿನ್ನೋದರಿಂದ ಬೇಜಾರು ಮಾಡಿಕೊಂಡ. ಏನಾಯ್ತು ಮಗ, ನೀನು ಅನ್ನ ತಿನ್ನುವುದಿಲ್ಲ? ಇಲ್ಲ ಅಮ್ಮ, ನನಗೆ ತಿನ್ನಲು ಅನಿಸೋದಿಲ್ಲ. ಅಮ್ಮ, ನಾನಿಂದು ಮೀನು ಹಿಡಿಯಲು ಹೋಗುತ್ತೇನೆ. ನಿಜಾನ? ನೀನು ಮೀನು ಹಿಡಿಯಲು ಹೋಗ್ತಿದೀಯಾ? ಹೌದು ಅಮ್ಮ. ನಾನೊಂದು ವಿಷಯ ಹೇಳ? ಹೇಳಮ್ಮ. ನೀನು ಮೀನು ಹಿಡಿಯಲು ಹೊರಟಿದೀಯಾ? ಹಾಗಾದ್ರೆ ಇನ್ನೂ ಕೆಲವು ಮೀನುಗಳನ್ನು ಹಿಡಿ. ನಾವು ಅವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತೇವೆ. ಸರಿ ಅಮ್ಮ, ನಾನು ಖಂಡಿತವಾಗಿಯೂ ಹೆಚ್ಚಿನ ಮೀನುಗಳನ್ನು ಹಿಡಿಯುತ್ತೇನೆ. ಈಗ ನಾನು ಅವರ ಕೆಲಸದಲ್ಲಿ ಅಪ್ಪನಿಗೆ ಸಹಾಯ ಮಾಡಬೇಕೆಂದು ಅರ್ಥ ಮಾಡಿಕೊಂಡಿದ್ದೇನೆ. ಅವರ ಎರಡೂ ಮಾತುಗಳನ್ನು ಕೇಳಿದ್ರೆ ಮದನ್ ಅವರ ತಂದೆ ತುಂಬಾ ಸಂತೋಷಪಟ್ಟರು. ಏಕೆ ಅಂದ್ರೆ ಅವನಿಗೆ ಯಾವುದೇ ಪಾಠ ಕಲಿಸಲು ಯೋಚಿಸಿದನು, ಮದನ್ ಅದನ್ನು ಅರ್ಥ ಮಾಡಿಕೊಂಡನು. ಬೈಕ್ ಕಳ್ಳ. ನಗರ ಹೊರವಲಯದಲ್ಲಿ ಒಬ್ಬ ಪ್ರಾಮಾಣಿಕ ಪೊಲೀಸ್ ಕಾನ್ಸ್ಟೇಬಲ್ ರಾಮು ಡ್ಯೂಟಿನಲ್ಲಿದ್ದನು. ಅವನು ತನ್ನ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದನು. ಉತ್ತಮ ಹುಡುಕಾಟದ ನಂತರವೇ ಅವನು ಹೋಗಲು ಬಿಡುತ್ತಾನೆ. ಚೆಕ್ ಪೋಸ್ಟ್ ಹತ್ತಿರ ನಿಲ್ಲಿಸಿದ್ದ. ಅವಾಗ ಅಲ್ಲೊಂದು ಹುಡುಗ ಬೈಕ್ ಮೇಲೆ ಬಂದಿದ್ದ. ನಿನ್ನ ಹೆಸರೇನು? ಏನು ತಗೊಂಡು ಹೋಗ್ತಿದ್ಯಾ? ಅಯ್ಯ, ನಾನು ಒಂದು ಸಸ್ಯ ಮಾರಾಟಗಾರ, ಅದಕ್ಕೆ ಮರಳ ತಗೊಂಡು ಹೋಗುತ್ತಿದ್ದೆ. ತೋರ್ಸು. ನೋಡಿ ಸಾರ್. ರಾಮುಗೆ ಎಲ್ಲ ಚೆನ್ನಾಗಿ ಅನ್ಸ್ತು, ಅದಕ್ಕೆ ಅವನ್ನ ಕಳ್ಸಿದ್ದ. ಕೆಲವು ದಿನ ಆದ್ಮೇಲೆ ಅವನು ಮತ್ತೆ ಆ ಕಡೆ ಬಂದಿದ್ದ. ಈ ಬಾರಿ ಕೂಡ ರಾಮುಗೆ ಏನೂ ಅನುಮಾನ ಬಂದಿಲ್ಲ, ಅದಕ್ಕೆ ಅವನ್ನ ಮತ್ತೆ ಕಳಿಸ್ಬಿಟ್ಟ. ಅಷ್ಟು ದೂರದಿಂದ ಮರಳನ್ನು ಕೊಂಡೊಯ್ಯುವ ಅವಶ್ಯಕತೆಯೇನು? ನಾನು ಗಮನಿಸಿದ ವಿಷಯವಿದೆ. ಅವನು ಮತ್ತೆ ಬಂದರೆ ನಾನು ಗಮನಿಸುತ್ತೇನೆ. ಎರಡು ದಿನ ಆದ್ಮೇಲೆ
ಅವನು ಮತ್ತೆ ಬಂದಿದ್ದ. ಈ ಬಾರಿ ಕೂಡ ಅವನು ಮರಳು ಬೇಲಗಳನ್ನು ತಗೊಂಡು ಹೋಗ್ತಿದ್ದ. ನಾನು ಗಮನಿಸದ ವಿಷಯವಿದೆ, ಅವನು ತನ್ನ ಮರಳು ಬೇಲಗಳಲ್ಲಿ ಏನಾದರೂ ತಗೊಂಡು ಹೋಗ್ತಿಲ್ಲ ತಾನೆ? ಇಲ್ಲಾಂದ್ರೆ ಬೇರೆ ಏನಾದರೂ ಇದೆಯಾ? ಅಯ್ಯೋ, ಇದೇನು, ಇವನು ಯಾವಾಗ್ಲೂ ಬೇರೆ ಬೇರೆ ಬೈಕ್ ಮೇಲೆ ಬರುತ್ತಿದ್ದ. ಅವನು ಬೈಕ್ ಅಳ್ಳನಲ್ಲ ತಾನೆ? ಅಯ್ಯೋ, ಅವನು ತುಂಬಾ ದೂರ ಹೋಗಿದ್ದ. ಆಯ್ತು, ಮತ್ತೆ ಸತಿ ನೋಡೋಣ. ಸರಿಯಾಗಿ ಎರಡು ದಿನ ಆದ್ಮೇಲೆ ಮತ್ತೆ ಅವನು ಬೈಕ್ ಮೇಲೆ ಬಂದಿದ್ದ. ನಂತರ ರಾಮು ತನ್ನ ಬೈಕ್ ದಾಖಲೆಗಳನ್ನು ಕೇಳಿದ್ದ, ಆದ್ರೆ ಅವನು ಹತ್ರ ಇಲ್ಲ. ರಾಮು ಅವನನ್ನು ಹಿಡಿದು ಜೈಲಿಗೆ ಹಾಕಿದನು. ಏನು ವಿಷಯ, ನಿನ್ನ ಪ್ರತಿಭೆಯನ್ನು ನನ್ನ ಮುಂದೆ ತೋರಿಸ್ತಿದ್ಯಾ? ಈಗ ಜೈಲಿನಲ್ಲಿಯೇ ಇರು. ನೀತಿ, ಮೋಸ ಮಾಡುವವರು ಒಂದು ದಿನ ಹಿಡಿಯುತ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್.